ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿರುವಂತದ್ದು ಹಾಗಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಕೂಡ ಇವತ್ತು ಚಿಕ್ಕಮಗಳೂರಿನ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಧೈರ್ಯ ಕೂಡ ಹೇಳಿ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಪರಿಶೀಲನೆ ಕೂಡ ನಡೆಸಿರುವಂತದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅನ್ನೋದನ್ನ ಸಹ ಕೇಳೋಣ ಸರ್ ನಮಸ್ತೆ ಸರ್ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದ್ರೆ ಮಕ್ಕಳ ಜೊತೆ ಮಾತಾಡಿದ್ರಿ ಈ ಮಕ್ಕಳು ಯಾವ ರೀತಿ ಧೈರ್ಯ ಹೇಳಿದ್ರು ಮಕ್ಕಳೊಳಗೆ ನಂಗೆ ಧೈರ್ಯ ಹೇಳುವಷ್ಟು ಚೆನ್ನಾಗಿದ್ರು ಮಕ್ಕಳೆಲ್ಲ ಲೋಲೋಕೆಯಿಂದ ಇದ್ದರು ತುಂಬ ಕಾನ್ಫಿಡೆಂಟ್ ಆಗಿದ್ದರು ಅವರ ಮುಖಗಳು ಅವರ ಮಾತನ್ನು ನೋಡಿದ್ರೆ ಅವರು ಯಾವುದೇ ಥರವಾದಂಥ ಟೆನ್ಷನ್ ಇಲ್ಲ ಚೆನ್ನಾಗಿ ಎಕ್ಸಾಮನ್ನು ಫೇಸ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ ಸರ್ ಈಗ ಹಿಜಾಬ್ ವಿವಾದ ಅಂದರೆ ಆರಂಭದಿಂದಲೂ ಕೂಡ ಈ ವರ್ಷದ ಆರಂಭದಿಂದಲೂ ಹಿಜಾಬ್ ವಿವಾದ ಸಾಕಷ್ಟು ತಲೆದೋರಿದಂಥದ್ದು ಸಾಕಷ್ಟು ವಾದ ವಿವಾದ ಚರ್ಚೆಗಳು ಕೂಡ ನಡೆದಿತ್ತು ಈ ನಡುವೆಯೂ ಕೂಡ ಕೆಲ ವಿದ್ಯಾರ್ಥಿನಿಯರು ನಾವು ಆಲ್ ಟಿಕೆಟ್ ತೊಗೊಂಡಿಲ್ಲ ಉಡುಪಿನಲ್ಲೂ ಕೂಡ ಆಲ್ ಟಿಕೆಟ್ ತೊಗೊಂಡಿಲ್ಲ ನಾವು ಪರೀಕ್ಷೆ ಬರೆಯೋದಿಲ್ಲ ಅಂತ ಹೇಳ್ತಾ ಇರೋಂಥದ್ದು ಸೊ ಈ ಇಂಥ ವಿದ್ಯಾರ್ಥಿನಿಯರಿಗೆ ಏನು ಹೇಳ್ತೀರಿ ಇವ್ರನ್ನ ಸಾಕಷ್ಟು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಜನವರಿಯಿಂದ ಇವತ್ತವರೆಗೂ ಆಯಿತು ಆದರೆ ಅವರು ಕನ್ವಿನ್ಸ್ ಆಗುವಂಥ ಸ್ಥಿತಿಲಿಲ್ಲ ಅವ್ರಿಗೆ ನಾವೆಷ್ಟು ಕನ್ವಿನ್ಸ್ ಮಾಡ್ತೀವೋ ಅದಕ್ಕಿಂತ ಬೇರೆ ಸಂಘಟನೆಗಳು ಅವ್ರಿಗೆ ಇನ್ನೂ ಜಾಸ್ತಿ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಆಚೆ ಬರ್ತಾ ಇದೆ ಅವ್ರ ಹಿಂದ್ಗಡೆ ಯಾರಿದ್ದಾರೆ ಯಾಕಿದ್ದಾರೆ ಏನು ಅನ್ನುವಂಥದ್ದು ಇಂದ ಬಟ್ ಆದರೆ ನಾವು ನೋಡ್ತಿರೋದು ಆರು ಹೆಣ್ಮಕ್ಳನ್ನಲ್ಲ ಸುಮಾರು 82,000 ಜನ 100,000 ಚಿಲ್ಲರೆ ಜನ ಆ ಸಮಾಜಕ್ಕೆ ಸೇರಿದಂಥವ್ರು ಪಿ ಯು ಎಕ್ಸಾಮ್ ತಗೊಂತಿದ್ದಾರೆ ಅದರಲ್ಲಿ 82,000 ಜನ ವಿದ್ಯಾರ್ಥಿನಿಯರೇ ಇದ್ದಾರೆ ಅದರಲ್ಲಿ 6 ಜನ ಎಕ್ಸಾಮ್ ತಗೊಳ್ಳಲ್ಲ ಅನ್ನುವಂಥದ್ದಕ್ಕಿಂತ ನಾವು 81,900 ಚಿಲ್ಲರೆ ಜನ ತಗೊಂತಿದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಸರ್ ಅಂದರೆ ಈಗ ಆ 6 ಜನ ವಿದ್ಯಾರ್ಥಿನಿಯರೇ ಹೇಳ್ತಿರೋದು ನಮಗೆ ನಮಗೆ ನಮ್ಮ ಧರ್ಮನೇ ದೊಡ್ಡದು ನಮಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಹಿಜಾಬ್ ಹಾಕ್ಕೊಂಡೇ ಪರೀಕ್ಷೆ ಬರೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ನಾವು ಕೋರ್ಟಿಗೆ ಕೂಡ ಹೋಗ್ತೀವಿ ಅಂತ ಹೇಳ್ತಿರೋಂಥದ್ದು ಸೊ ಈಗ ಕೋರ್ಟಿಗೆ ಹೋಗ್ರಿ ಸರ್ ನಿಮ್ಮ ಸರ್ಕಾರದ ನಡೆ ಕೋರ್ಟ್ಗೆ ಹೋಗುವಾಗಿದೆ ಹೈಯೆಸ್ಟ್ ಬಾಡಿ ಮೇಲೆ ಅಲ್ಲೇ ಅವರು ಫೈಲು ಮಾಡಾಗಿದೆ ಸುಪ್ರೀಂ ಕೋರ್ಟ್ ಸಹಿತ ಅವರ ವಾದಗಳನ್ನ ಇವತ್ತವರೆಗೂ ಮನ್ನಣೆ ಕೊಟ್ಟಿಲ್ಲ ಇಂಟ್ರೀಮ್ ಇದನ್ನು ಕೇಳಿದರು ಅವರು ಅದನ್ನು ಸಹಿತ ಕೊಟ್ಟಿಲ್ಲ ಅದರಿಂದ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಡಿಪಾರ್ಟ್ಮೆಂಟ್ ತಗೊಂಡಂಥ ನಿರ್ಣಯಗಳು ಸರಿ ಇದೆ ಅಂತೇಳಿ ಹೈಕೋರ್ಟ್ ಹೇಳಿದೆ ಹಿಜಾಬ್ ಅನ್ನುವಂಥದ್ದು ಮುಗಿದೋದಂಥ ಸಮಸ್ಯೆ ಅಂತ ನನಗೆ ಅನಿಸುತ್ತೆ ಹಿಜಾಬ್ ಅಂತಲ್ಲ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಆಬ್ಸೆಂಟ್ ಆದಂಥವ್ರು ಈ ಎಕ್ಸಾಮಿಂದ ಮುಗಿಯುತ್ತೆ ಮುಂದೆ ಎಕ್ಸಾಮ್ ತಗೋಬೋದು ಅವರು ಒಂದು ಈಗ ನೀವು ಹೇಳಿ ಸರ್ ಸುಮಾರು 82,000 ಜನ ಆ ಸಮುದಾಯಕ್ಕೆ ಸೇರಿದ ಮಕ್ಕಳಿದ್ದಾರೆ ಅಂತ ಸೊ ಧರ್ಮಗ್ರಂಥಗಳು ಎಲ್ಲರಿಗೂ ಕೂಡ ಒಂದೇ ಅದರಲ್ಲಿ ಒಬ್ರಿಗೊಂದು ಒಬ್ರಿಗೊಂದು ಇರೋದಿಲ್ಲ ಸೊ ಬೇರೆ ವಿದ್ಯಾರ್ಥಿನಿಯರು ಹಿಜಾಬ್ಗಳನ್ನು ತೆಗ್ದು ಪರೀಕ್ಷೆಗಳನ್ನು ಬರಿತಾ ಇರೋಂಥದ್ದು ಆದರೆ ಕೆಲವು ವಿದ್ಯಾರ್ಥಿಗಳು ಮಾತ್ರ ಈ ರೀತಿಯಾದ ಒಂದು ಕಟ್ಟುಪಾಡಿಗೆ ಬೆನ್ಬಿದ್ದಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಇದು ಧರ್ಮದ ಅಂಧತ್ವದಿಂದ ಬದುಕನ್ನು ನಾಶ ಮಾಡ್ಕೊತೀರ ಅಂತ ಅನ್ಸೋದು ಇದು ಬರೀ ಭಾರತ ಮಾತ್ರ ಫೇಸ್ ಮಾಡ್ತಿರುವಂಥ ಸಮಸ್ಯೆ ಅಲ್ಲ ಪ್ರಪಂಚದ ಅನೇಕ ದೇಶಗಳಲ್ಲಿ ಈ ಥರದ ಸಮಸ್ಯೆ ಎದುರಾಗ್ತಾ ಇದೆ ಮತ್ತು ಅನೇಕ ದೇಶಗಳು ಧೈರ್ಯವಾಗಿ ಹಿಜಾಬನ್ನಾಗಲಿ ಅಥವಾ ಬುರ್ಕವನ್ನಾಗಲಿ ಬೇರೆ ಕಡೆ ಸಹಿತ ಹಾಕಬಾರ್ದು ಪಬ್ಲಿಕ್ ಪ್ಲೇಸಸ್ಸಲ್ಲೇ ಹಾಕಬಾರ್ದು ಅನ್ನೋಂಥ ನಿರ್ಣಯಗಳು ಬೇಕಾದಷ್ಟು ಕಡೆ ತಗೊಂಡಿದ್ದಾರೆ ಈವನ್ ಸೌದಿಯಲ್ಲಿ ಸಹಿತ ದುಬೈ ಅಥವಾ ಸೌದಿಲೋ ಸ್ಪಷ್ಟವಾಗಿ ಬೋರ್ಡ್ ಹಾಕಿದ್ದಾರೆ ಈ ದೇಶದಲ್ಲಿ ಹಿಜಾಬ್ ಕಂಪಲ್ಸರಿ ಅಲ್ಲ ಅನ್ನೋ ಸೌದಿ ಆದರೆ ಆ ಮಟ್ಟಕ್ಕೆ ಇವತ್ತು ಯೋಚನೆ ಶುರುವಾಗ್ತಿದೆ ಆ ಸಮಾಜದ ಮಧ್ಯೆಯೂ ಬದಲಾವಣೆ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಬೇಕು ಯಾರು ಹೆಣ್ಮಕ್ಳ ಶಿಕ್ಷಣದ ವಿರೋಧಿಗಳಿದ್ದಾರೆ ಹೆಣ್ಮಕ್ಳದ ಸ್ವಾತಂತ್ರ್ಯದ ಬಗ್ಗೆ ವಿರೋಧಿ ಇದ್ದಾರೆ ಎಲ್ಲಿ ಯಾರು ಹೆಣ್ಮಕ್ಳು ಸ್ವಾಭಿಮಾನಿಗಳು ಆಗಬಾರ್ದು ಅಂತಿದ್ದಾರೆ ಅವರು ಈ ಪ್ರಯತ್ನಗಳು ಮಾಡ್ತಿರ್ತಾರೆ ಆದರೆ ನಿಧಾನಕ್ಕೆ ಅವರ ಪ್ರಯತ್ನಗಳಿಗೆ ಫೇಲ್ ಆಗ್ತಾರೆ ಅನ್ನುವಂಥ ಎಲ್ಲ ಥರದ ಸೂಚನೆಗಳು ಈಗ ಕಾಣ್ತಾ ಇದೆ ಅಷ್ಟು ಹೇಳಿದ್ರು ಎಲ್ಲ ಹೆಣ್ಮಕ್ಳುಗಳು ಶಾಲೆಗೆ 99.9% ಹೆಣ್ಮಕ್ಳುಗಳು ಶಾಲೆಗೆ ಬಂದಿದ್ದಾರೆ ಅಂದರೆ ಅವರ ಹೇಳಿಕೆಗೆ ಏನು ಅರ್ಥ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಕ್ಲಾರಿಟಿ ಸಿಗುತ್ತೆ ಆ ಹೆಣ್ಮಕ್ಳಿಗೆ ಅದರಿಂದ ಆ ಥರನೇ ವರ್ತನೆ ಮಾಡುವಂಥದ್ದು ಸಂಘಟನೆಗಳ ಮಾತಿಗೆ ಮಕ್ಕಳು ಭವಿಷ್ಯ ಹಾಳು ಮಾಡಿಕೊಂಡು ಅಂತ ಅನ್ನಿಸ್ತದೆ ಖಂಡಿತ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿದೆ ಇವರೇ ಆ ಮಕ್ಕಳುಗಳನ್ನ ಹಾಳು ಮಾಡಿರೋದು ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಸೊ ಇದು ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರ ಮಾತಾಗಿರುವಂಥದ್ದು ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು